ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪೂಜಾ ಐಟಮ್ಸ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಳೆಯ ಕಾಲದಿಂದಲೂ ಉಪಯೋಗಿಸ್ತಾ ಇರುವಂಥ ಪದ್ಧತಿ, ಮಣ್ಣಿನಿಂದ ಯಾವ ರೀತಿ ಪೂಜಾ ವೆಸಲ್ಸ್ನ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪೂಜಾ ಐಟಮ್ಸ್ ಇನ್ ದ ಸೆನ್ಸ್ ಬೆಳ್ಳಿ, ಹಿತ್ತಾಳೆ, ತಾಮ್ರ, ಕಂಚು, ಯಾವುದೇ ರೀತಿಯಾಗಿರುವಂಥ ಪೂಜಾ ವೆಸಲ್ಸ್ ಆದರೂ ಕೂಡ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಈ ಒಂದು ಮಣ್ಣನ್ನ ಉಪಯೋಗಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಯಾವ ಮಣ್ಣು, ಇದು ಎಲ್ಲಿ ಸಿಗುತ್ತೆ, ಇದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಳೋದು ಅಂತೆಲ್ಲನೂ ನೋಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲನ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಅಂತ ಬರುತ್ತೆ, ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಫಸ್ಟ್ ನಾವು ಯಾವ್ಯಾವ ಪೂಜಾ ಐಟಮ್ಸ್ ಎಲ್ಲ ತೊಳಿಬೇಕು ಅಂತ ಅನ್ಕೊಂಡಿದ್ದೀನೋ ಅದೆಲ್ಲದನ್ನ ಕೂಡ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ತುಂಬಾ ಕೊಳೆ ಅನ್ನೋದು ಆಗಿದೆ. ಇದೆಲ್ಲ ಕೂಡ ಡೈಲಿ ಬೇಸಿಡ್ ಮೇಲೆ ಉಪಯೋಗಿಸುವಂತ ಪೂಜಾ ವೆಸಲ್ಸೇ. ವಾರ 15 ದಿನಕ್ಕೊಂದ್ಸರಿ ನಾನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದೆಲ್ಲದನ್ನ ಕೂಡ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ. ನಾನು ತಗೊಂಡಿರುವಂತ ಪೂಜಾ ವೆಸಲ್ಸ್ ಅಲ್ಲಿ ಬೆಳ್ಳಿ, ಹಿತ್ತಾಳೆ, ಕಂಚು, ತಾಮ್ರ ಎಲ್ಲ ರೀತಿಯಾಗಿರುವಂಥದ್ದು ಇದೆ. ಇದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಣ್ಣನ್ನ ಉಪಯೋಗಿಸ್ತಾ ಇದ್ದೀನಿ. ಇಟ್ಕೆ ಮಾಡ್ತೀವಲ್ಲ, ಇಟ್ಕೆಯಿಂದ ನೀವು ಮಣ್ಣನ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಇಟ್ಕೆನ ನೀವು ಕುಟ್ಟುಬಿಟ್ಟು ಆ ಒಂದು ಮಣ್ಣನ್ನ ತಗೊಳ್ಬೋದು. ನಾನಿಲ್ಲಿ ಉತ್ತದ ಮಣ್ಣನ್ನ ತಗೊಂಡಿದ್ದೀನಿ. ನಮ್ಮ ಅಜ್ಜಿ ಕಾಲದಿಂದಲೂ ಕೂಡ ಪೂಜಾ ವೆಸಲ್ಸ್ನ ಕ್ಲೀನ್ ಮಾಡಬೇಕು ಅಂದರೆ ಇಟ್ಕೆನ ಪೌಡರ್ ಮಾಡಿ ಅದರಿಂದ ಕ್ಲೀನ್ ಮಾಡ್ತಾ ಇದ್ರು. ಬಟ್ ನಾನಿಲ್ಲಿ ಬಾತ್ ಪೌಡರ್ ಮಾಡೋದಕ್ಕೋಸ್ಕರ ಉತ್ತದ ಮಣ್ಣನ್ನು ತಗೊಂಡು ಬಂದಿದ್ದೆ. ಅದೇ ಪೌಡರ್ನ ಇಲ್ಲಿ ತಗೊಳ್ತಾ ಇದ್ದೀನಿ, ಅಂದರೆ ಅದೇ ಮಣ್ಣನ್ನ ಇಲ್ಲಿ ತಗೊಂಡು ಜಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೆಜರ್ಮೆಂಟ್ ಪ್ರಕಾರ ಇದಕ್ಕೆ ಏನೇನು ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಒಂದು ಅಗಲವಾಗಿರುವಂಥ ಪಾತ್ರೆನ ತಗೊಂಡು ಅದರಲ್ಲಿ 2 ಕಪ್ಪಷ್ಟು ಈ ಒಂದು ಮಣ್ಣನ್ನ ತಗೊಳ್ಬೇಕಾಗುತ್ತೆ. ಅದೇ ಕಪ್ ಮೆಜರ್ಮೆಂಟಲ್ಲಿ 1/2 ಕಪ್ಪಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಕಡಲೆ ಹಿಟ್ಟು ಉಪಯೋಗಿಸೋದ್ರಿಂದ ಕೈಗಳು ಸಾಫ್ಟ್ ಆಗಿರುತ್ತೆ, ರಫ್ ಆಗ್ತಿರ ಇರುತ್ತೆ. 1 ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡುವಂಥ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ, ಇದ್ರೆ 2 ಸ್ಪೂನಷ್ಟು ಹಾಕ್ಕೊಳ್ಳಿ. 3 ಸ್ಪೂನಷ್ಟು ಡಿಟರ್ಜೆಂಟ್ ಪೌಡರ್, ಅಂದರೆ ಬಟ್ಟೆ ಒಗೆಯಕ್ಕೆ ಯೂಸ್ ಮಾಡುವಂಥ ಪೌಡರ್ನ ತೊಗೊಂಡಿದ್ದೀನಿ. 1/2 ಕಪ್ಪಷ್ಟು ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಅಡುಗೆಗೆ ಯೂಸ್ ಮಾಡುವಂಥ ಯಾವುದಾದ್ರೂ ಉಪ್ಪನ್ನ ನೀವು ಉಪಯೋಗಿಸ್ಕೊಳ್ಬೋದು, ನುಣ್ಣಗಿರುವಂಥ ಉಪ್ಪಾದರೆ ಬೆಟರು. ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಕೈಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ನಾನು ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ನಿಂಬೆ ರಸ ಇತ್ತು ಅನಿಸಿದ್ರೆ 1/2 ಕಪ್ ನಿಂಬೆ ರಸ, 1/2 ಕಪ್ ವೆನಿಗರ್ನ ಹಾಕ್ಕೊಳ್ಳಿ, ಆಗ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದ್ವೇಳೆ ನಿಂಬೆ ರಸ ಜಾಸ್ತಿ ಇಲ್ಲ ಅನ್ನೋದಾದರೆ ವೆನಿಗರ್ನ ನಾನು 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಈ ಒಂದು ವೆನಿಗರ್ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಇದು ಎಲ್ಲ ಗ್ರಾಸರಿ ಶಾಪ್ಸಲ್ಲೂ ಸಣ್ಣ ಸಣ್ಣ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಕ್ಲೀನಿಂಗ್ ವೆನಿಗರ್ ಅಥವಾ ವೈಟ್ ವೆನಿಗರ್ ಅಂತ ಕೇಳಿದ್ರೆ 30 ರೂಪೀಸ್ ಪರ್ ಲೀಟರ್ ನಿಮಗೆ ಸಿಗುತ್ತೆ. ಈಗ ಇದೆಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ವೆನಿಗರ್ ಹಾಕಿರೋದ್ರಿಂದ ಸ್ವಲ್ಪ ತೇವಾಂಶ ಅನ್ನೋದು ಇರುತ್ತೆ, ಅದೆಲ್ಲ ಹೋಗೋವರೆಗೂ ಈ ರೀತಿ ಬಿಸಿಲಲ್ಲಿ ಒಂದು 1/2 ಅವರ್ ಒಣಗಿಸ್ಕೊಳ್ಬೇಕಾಗುತ್ತೆ. 1/2 ಗಂಟೆ ಆದಮೇಲೆ ಪೂರ್ತಿಯಾಗಿ ತೇವಾಂಶ ಎಲ್ಲ ಹೋಗಿರುತ್ತೆ. ಇದನ್ನ ಒಂದು ಬಾಟ್ಲಲ್ಲಿ ಹಾಕೊಂಡು ಸ್ಟೋರ್ ಮಾಡ್ಕೊಳ್ಬೋದು. ಯಾವಾಗ ಪೂಜಾ ವೆಸಲ್ಸ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆಗ ಇಮ್ಮಿಡಿಯೇಟ್ ಆಗಿ ಕ್ಲೀನ್ ಮಾಡ್ಕೊಳ್ಬೋದು. ಈಗ ತುಂಬ ಜನ ಡೈಲಿ ಬೇಸಿಡ್ ಮೇಲೆ ತಾಮ್ರ, ಹಿತ್ತಾಳೆ ಪಾತ್ರೆಗಳನ್ನ ಯೂಸ್ ಮಾಡ್ತಾ ಇದೀವಲ್ವಾ, ಆ ಒಂದು ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೂಡ ಈ ಒಂದು ಮಣ್ಣನ್ನ ನೀವು ಉಪಯೋಗಿಸ್ಕೊಳ್ಬೋದು. ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಪೇಸ್ಟ್ನ ಎಲ್ಲ ಪೂಜಾ ವೆಸಲ್ಸ್ ಮೇಲೆ ಅಪ್ಲೈ ಮಾಡ್ತಾ ಹೋಗೋದಷ್ಟೇ. ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕ್ವಿಕ್ ಆಗಿ ತುಂಬ ಬೇಗ ಕ್ಲೀನ್ ಮಾಡ್ಕೊಳ್ಳುವಂಥ ಪೂಜಾ ವೆಸಲ್ಸು ಅಷ್ಟೇ ಬೇಗ ಕಪ್ಪಗಾಗ್ತಾ ಇರುತ್ತೆ. ಬಟ್ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಾವು ಈ ರೀತಿ ಅಪ್ಲೈ ಮಾಡ್ತಿದ್ದಂಗೆ ರಿಸಲ್ಟ್ ಅನ್ನೋದು ಅಬ್ಸರ್ವ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಸ್ಕ್ರಬ್ ಮಾಡ್ತೀವೋ ಅಷ್ಟು ಶೈನಿಂಗ್ ಅನ್ನೋದು ಬರುತ್ತೆ. ನೀಟಾಗಿ ನೀರಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಮಣ್ಣನ್ನ ಅಪ್ಲೈ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಪೂಜಾ ವೆಸಲ್ಸ್ ಅನ್ನೋದು ಕಪ್ಪಗಾಗ್ದಿರ ಇರುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ, ನೋಡ್ತಾ ಇದ್ದೀರಲ್ವಾ 2 ಗ್ಲಾಸ್ಗೂ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಈಗ ಉಳಿದಿರೋಂಥ ಎಲ್ಲ ಪೂಜಾ ವೆಸಲ್ಸ್ಗೂ ಕೂಡ ಇದೇ ರೀತಿ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಸ್ಕ್ರಬ್ಬನ್ನು ತೊಗೊಂಡು ಈ ರೀತಿ ಸ್ಕ್ರಬ್ ಮಾಡ್ತಿದ್ದಂಗೆ ನೀವು ರಿಸಲ್ಟ್ ಅನ್ನೋದು ಅಬ್ಸರ್ವ್ ಮಾಡ್ತೀರಾ. ಎಷ್ಟು ಚೆನ್ನಾಗಿ ಸ್ಕ್ರಬ್ ಮಾಡ್ತಿರೋ ಅಷ್ಟು ಶೈನಿಂಗ್ ಅನ್ನೋದು ಬರುತ್ತೆ. ಮಣ್ಣನ್ನ ಅಪ್ಲೈ ಮಾಡೋದ್ರಿಂದ ಸ್ಕ್ರ್ಯಾಚಸ್ ಅನ್ನೋದು ಬೀಳುತ್ತೆ ಅಂತ ಅನ್ಕೊಂಡಿರ್ಬೋದು, ಬಟ್ ನೀವು ಜಾಸ್ತಿ ಫೋರ್ಸ್ಫುಲ್ಲಿ ನೀವು ಉಜ್ಜಿದಾಗ ಮಾತ್ರ ಸ್ಕ್ರ್ಯಾಚಸ್ ಅನ್ನೋದು ಆಗುತ್ತೆ. ಅದರ್ವೈಸ್ ನಾರ್ಮಲಿ ಈ ರೀತಿ ನೀವು ಸ್ಕ್ರಬ್ ಮಾಡೋದ್ರಿಂದ ಸ್ಕ್ರ್ಯಾಚಸ್ ಏನಾಗಲ್ಲ. ಎಲ್ಲ ವೆಸಲ್ಸ್ಗೂ ಕೂಡ ನಾನು ಇದೇ ರೀತಿನೇ ಸ್ಕ್ರಬ್ ಮಾಡ್ತಾ ಹೋಗ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹಿರಿಯರು ಕೂಡ ಇದೇ ರೀತಿ ಮಣ್ಣಿಂದ ಕ್ಲೀನ್ ಮಾಡ್ತಾ ಇದ್ರು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ 90s ಕಿಡ್ಸ್ ಎಲ್ಲರೂ ಕೂಡ ಇದಕ್ಕೆ ರಿಲೇಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮಲ್ಲಿ ಕೂಡ ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಈಗ ನೋಡಿ, ಒಂದು ಕಡೆ ಅಪ್ಲೈ ಮಾಡಿದ್ದೀನಿ, ಇನ್ನೊಂದು ಕಡೆ ಅಪ್ಲೈ ಮಾಡಿಲ್ಲ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ಡಿಫ್ರೆನ್ಸ್. ನೀಟಾಗಿ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋದ್ರಿಂದ ಒಂದು ಕಡೆ ಮಾತ್ರ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ತಾ ಹೋಗ್ತೀನಿ. ನೀವು ತಗೊಂಡಿರುವಂಥ ಪೂಜಾ ವೆಸಲ್ಸಲ್ಲಿ ಎಕ್ಸ್ಟ್ರಾ ಡಿಸೈನ್ಸ್ ಎಲ್ಲ ಇತ್ತು, ಈ ರೀತಿ ವಿಗ್ರಹಗಳೆಲ್ಲ ಇದೆ ಅನ್ನೋದಾದರೆ
ಒಂದು ಟೂತ್ ಬ್ರಷ್ನ ಸಹಾಯದಿಂದ ವಿಡಿಯೋದಲ್ಲಿ ತೋರಿಸ್ದಂಗೆ ಬ್ರಷ್ ಮಾಡ್ಕೋಬಹುದು. ಎಲ್ಲದಕ್ಕೂ ಅಪ್ಲೈ ಮಾಡಿದಾದ್ಮೇಲೆ ನೀರಿಂದ ತೊಳೆದು ತೋರಿಸ್ತೀನಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಪ್ರತಿಯೊಂದು ತೊಳೆಯೋದನ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ಎಲ್ಲದನ್ನ ವಾಶ್ ಮಾಡಿದ ಆದ್ಮೇಲೆ ಈಗ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಬೇಕಾಗುತ್ತೆ. ಆಗ ಮಾತ್ರ ವಾಟರ್ ಮಾರ್ಕ್ಸ್ ಅನ್ನೋದು ಬೀಳ್ದಿರೋ ಇರುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಬೆಳ್ಳಿ ಪಾತ್ರೆಗಳೆಲ್ಲ ಕೂಡ ಪಳಪಳ ಅಂತ ಹೊಳಿತಾ ಇದೆ. ಎಷ್ಟೇ ಪೂಜಾ ವೆಸಲ್ಸ್ ಇದ್ರೂ ಕೂಡ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಒನ್ ಬೈ ಒನ್ ಎಲ್ಲದನ್ನ ಕೂಡ ಇದೇ ಪಂಚಬಟ್ಟೆಯಿಂದ ಒರೆಸ್ತಾ ಹೋಗ್ತೀನಿ. ಎಲ್ಲದನ್ನ ಕೂಡ ಬಟ್ಟೆ ತಗೊಂಡು ಒರೆಸಿದಾಗಿದೆ. ಈಗ ನೋಡ್ತಾ ಇದ್ದೀರಲ್ವಾ, ಪ್ರತಿಯೊಂದು ಕೂಡ ಶೈನಿಯಾಗಿ ಕಾಣಿಸ್ತಾ ಇದೆ, ತುಂಬ ಪಳಪಳ ಅಂತ ಹೊಳಿತಾ ಇದೆ. ಹತ್ತರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ನೀಟಾಗಿ ಗೊತ್ತಾಗಲಿ ಅನ್ನೋದ್ರಿಂದ. ಬೌಲ್ಸ್ ಇರ್ಬೋದು, ಬೆಳ್ಳಿ ಚೊಂಬಿರ್ಬೋದು, ಪ್ಲೇಟ್ಸ್ ಇರ್ಬೋದು, ಎಲ್ಲದು ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿದೆ. ತಾಮ್ರದ ಪ್ಲೇಟು ಕೂಡ ನೀಟಾಗಿ ಕ್ಲೀನಾಗಿದೆ. ಆಗಲೇ ಹೇಳ್ದಂಗೆ ಪೂಜಾ ವೆಸಲ್ಸ್ ಅಂದರೆ ಬೆಳ್ಳಿ, ಹಿತ್ತಾಳೆ, ತಾಮ್ರ, ಇಂಗ್ಲೀಷಲ್ಲಿ ಹೇಳೋದಾದರೆ ಬ್ರಾಸ್, ಬ್ರೋಝೋನ್, ಸಿಲ್ವರ್, ಎಲ್ಲ ರೀತಿಯ ಕಾಪರ್ ವೆಸಲ್ಸ್ನ ಕೂಡ ನೀವು ಇದೇ ರೀತಿಯೇ ಕ್ಲೀನ್ ಮಾಡ್ಕೊಳ್ಬೋದು. ಡೆಕೋರೇಷನ್ ಪರ್ಪಸ್ಗೋಸ್ಕರ ಕೆಲವೊಂದು ಪೂಜಾ ವೆಸಲ್ಸ್ನ ಇಟ್ಕೊಂಡಿರ್ತೀರ, ಅದನ್ನು ಜಸ್ಟ್ ಹಬ್ಬ ಹರಿದಿನಗಳಲ್ಲಿ ಮಾತ್ರನೇ ಯೂಸ್ ಮಾಡ್ತಾ ಇರ್ತೀರ, ಅವು ಬೇಗ ಕಪ್ಪಗಾಗ್ತಾ ಇರುತ್ತೆ ಅಲ್ವಾ. ಬೇಗ ಕಪ್ಪಗಾಗ್ದಿರ, ತುಂಬ ದಿನಗಳವರೆಗೂ ಶೈನಿಂಗ್ ಇರಬೇಕು ಅನ್ನೋದಾದರೆ ಈ ಒಂದು ಮೆಥಡ್ನ ಫಾಲೋ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಆಗ ತುಂಬ ದಿನಗಳವರೆಗೂ ಎಲ್ಲ ರೀತಿಯ ಪೂಜಾ ವೆಸಲ್ಸು ತುಂಬ ಶೈನಿಯಾಗಿ ಕಾಣಿಸುತ್ತೆ. ನಮ್ಮ ಚಾನಲ್ನ ರೆಗ್ಯುಲರ್ ವ್ಯೂವರ್ ಆಗಿದ್ರೆ ನಿಮಗೆ ಗೊತ್ತೇ ಇರುತ್ತೆ, ನಮ್ಮ ಚಾನಲ್ನಲ್ಲಿ ಯಾವಾದರೂ ಟ್ರೆಂಡಿಂಗ್ ಆಗಿರುವಂಥ ವೀಡಿಯೋ ಇದೆ ಅನ್ನೋದಾದರೆ ಅದು ಪೂಜಾ ವೆಸಲ್ಸ್ ಕ್ಲೀನಿಂಗ್ ವೀಡಿಯೋನೇ. ತುಂಬ ಜನ ಈ ರೀತಿಯಾಗಿರುವಂಥ ವೀಡಿಯೋಸ್ಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ಅದಕ್ಕೋಸ್ಕರ ನಾನು ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡಿದಾದಮೇಲೆ ಈ ಒಂದು ಹಳೆ ಪದ್ಧತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಒಂದು ಪದ್ಧತಿ, ಈ ಒಂದು ರೆಮಿಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸ ಮೆಂಬರ್ ಆಗಿದ್ರೆ ಒಂದ್ಸರಿ ಕ್ಲೀನಿಂಗ್ ವಿಡಿಯೋ ಪ್ಲೇಲಿಸ್ಟ್ ಅಥವಾ ಪೂಜಾ ರಿಲೇಟೆಡ್ ವೀಡಿಯೋಸ್ನ ಚೆಕ್ ಮಾಡಿದ್ರೆ ನಿಮಗೆ ಪೂರ್ತಿ ಮಾಹಿತಿ ಅನ್ನೋದು ಸಿಗುತ್ತೆ. ತುಂಬ ಡಿಫ್ರೆಂಟ್ ಆಗಿರುವಂಥ ಕಂಟೆಂಟ್ನ ನೀವು ಅಲ್ಲಿ ನೋಡ್ಬೋದು. ಅಬ್ಸರ್ವ್ ಮಾಡೋದಲ್ಲ, ಪ್ರತಿಯೊಂದು ಕೂಡ ತುಂಬ ಶೈನಿಯಾಗಿ ಪಳಪಳ ಅಂತ ಹೊಳಿತಾ ಇದೆ. ಐ ಹೋಪ್ ಈ ಒಂದು ವಿಡಿಯೋ ಬರುವಂಥ ಹಬ್ಬಗಳಿಗೆ ನಿಮ್ಮ ಪೂಜಾ ವೆಸಲ್ಸ್ನ ಕ್ಲೀನ್ ಮಾಡ್ಕೊಳ್ಳೋಕೆ ಯೂಸ್ಫುಲ್ ಆಗುತ್ತೆ ಅನ್ನೋದರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂತಹ ಇನ್ನೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.